ಪ್ರಿಯ ವಿದ್ಯಾರ್ಥಿಗಳೇ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಪ್ರಶ್ನೋತ್ತರಗಳ ಚರ್ಚಾ ಸರಣಿ ಸಿಂಹಾವಲೋಕನಕ್ಕೆ ಸ್ವಾಗತ ನಾನು ಜ್ಯೋತಿಗಣೇಶ್ ಇನ್ಸೇಟ್ಸ್ ಐ ಎ ಎಸ್ ಸಂಸ್ಥೆಯ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಬೋಧಕ ಯಶೋಧರ ಜನ್ನನ ನಂತರದ ಪ್ರಶ್ನೆ ಜನ್ನನ ಯಶೋಧರ ಚರಿತೆಯಲ್ಲಿ ವ್ಯಕ್ತವಾದ ಧರ್ಮದ ಸ್ವರೂಪ ಗುರುತರಿಸಿಸಿ ಸಿ ಜನ್ನ ಜನ್ನ ಕವಿ ಹದಿಮೂರನೇ ಶತಮಾನದ ಜನಕವಿ ಕವಿಚಕ್ರವರ್ತಿ ಎಂದು ಬಿರುದಾಂಕಿತನಾದಂಥವನು ಹೊಯ್ಸಳನ ವೀರಬಲ್ಲಾಳನ ಆಸ್ಥಾನದ ಕವಿಯವನು ಓಕೆ ಅವನೇ ಹೇಳಿಕೊಂಡಿದ್ದಾನೆ ಒಂದು ಕಡೆ ವೀರಬಲ್ಲಾಳನ ಮಗ ನರಸಿಂಹನ ಆಸ್ಥಾನದಲ್ಲಿ ನಮ್ಮ ಜನ ನಿಂದಿರೆ ದಂಡಾದೀಶ ಕುಳ್ಳಿರೆ ಮಂತ್ರಿ ತೊಡಂಕಿ ಕವಿ ಅಂತ ಸೊ ಹಾಗಾಗಿ ನಾವು ಹೇಗೆ ಪಂಪನನ್ನು ಕವಿಯೂ ಹೌದು ಕಲಿಯೋ ಹೌದು ಸಂಸಾರ ಸಾರೋದಯ ಅಂತ ಏನು ಕರಿತೀವಲ್ಲ ಹಾಗೆ ಜನನೂ ಕೂಡ ರಾಜಕೀಯ ಹಳ್ಳಿನ ಒಳಸುಳಿಗಳನ್ನು ಅರಿತವನಾಗಿದ್ದ ಧರ್ಮದ ವಿಚಾರಗಳನ್ನು ಬಲ್ಲವನಾಗಿದ್ದ ಹಾಗೆಯೇ ಪ್ರತಿಭಾವಂತ ಕವಿಯೂ ಆಗಿದ್ದ ಅನ್ನುವಂಥದ್ದು ನಿಂದಿರೆ ದಂಡಾದೀಶ ಕುಳ್ಳಿರೆ ಮಂತ್ರಿ ತೊಡಂಕಿ ಕವಿ ಅಂತ ಜನನ ಎರಡು ಪ್ರಮುಖ ಕೃತಿಗಳನ್ನು ನಾವು ಅಭ್ಯಾಸ ಮಾಡ್ತೀವಿ ಪೇಪರ್ ಒನ್ನಲ್ಲಿ ಅಭ್ಯಾಸ ಮಾಡ್ತೀವಿ ಕೃತಿ ಕೇಂದ್ರಿತವಾಗಿ ಅಭ್ಯಾಸ ಮಾಡೋದಿಲ್ಲ ಕೃತಿಯಲ್ಲಿರುವಂತಹ ಕೆಲವೊಂದು ಪಾತ್ರ ವಿಶ್ಲೇಷಣೆ ಸನ್ನಿವೇಶ ವಿಶ್ಲೇಷಣೆಗಳನ್ನು ಮಾತ್ರ ನಾವು ನೋಡ್ತೇವೆ ಇಡಿಯಾಗಿ ಕೃತಿಯನ್ನು ನಾವು ಅಭ್ಯಾಸ ಮಾಡೋದಿಲ್ಲ ಹಾಗಾಗಿ ಅಲ್ಲಿ ಎರಡು ಕೃತಿಗಳು ಯಾವುದು ಒಂದು ಯಶೋಧರ ಚರಿತೆ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಇನ್ನೊಂದು ಅನಂತನಾಥ ಪುರಾಣ ಹದಿನಾಲ್ಕನೆಯ ತೀರ್ಥಂಕರಣದಂಥ ಅನಂತನಾಥನ ಪುರಾಣ ಹಾಗಾಗಿ ಜನ್ನ ರಚಿಸಿದ್ದು ಎರಡೂ ಧಾರ್ಮಿಕ ಕೃತಿಗಳೇ ನಾವು ಹೇಗೆ ಪಂಪನಲ್ಲಿ ಧರ್ಮ ಮತ್ತು ರಾಜಕೀಯ ಅಥವಾ ಆಗಮಿಕ ಮತ್ತು ಲೌಕಿಕ ಎಂಬ ಎರಡು ಕವಲು ಒಡೆಯೋದನ್ನು ನೋಡ್ತೀವೋ ಅಂತಹ ಕವಲುಗಳನ್ನು ಜನದಲ್ಲಿ ನೋಡೋದಿಲ್ಲ ಎರಡೂ ಕೃತಿಗಳು ಕೂಡ ಧರ್ಮದ ಧರ್ಮ ಪ್ರಚಾರಕ್ಕೋಸ್ಕರ ಧರ್ಮ ತತ್ವ ವಿಚಾರ ಪ್ರತಿಪಾದನೆಗೋಸ್ಕರವೇ ರಚಿತವಾದಂತಹ ಕೃತಿಗಳು ಸರಿನಾ ಸೊ ಇಲ್ಲಿ ಯಶೋಧರ ಚರಿತೆಯಲ್ಲಿ ವ್ಯಕ್ತವಾದ ಧರ್ಮದ ಸ್ವರೂಪ ಅಂತ ಬಂದರೆ ಸೊ ಯಶೋಧರ ಚರಿತೆಯಲ್ಲಿ ಏನಾಗುತ್ತೆ ಮಾರಿದತ್ತ ಎಂಬವನ ರಾಕ್ಷಸ ಅಲ್ಲಿಂದ ಕತೆ ಶುರುವಾಗತ್ತೆ ಅವನು ಚಂಡಿ ತನ್ನ ಆರಾಧ್ಯ ದೇವತೆಯಾದಂತಹ ಚಂಡಿಗೆ ನಿತ್ಯ ಚೈತ್ರ ಮಾಸದಲ್ಲಿ ಉತ್ಸವನ ಆಚರಿಸಬೇಕಾಗಿರುತ್ತೆ ಆ ಉತ್ಸವಕ್ಕೆ ಎಷ್ಟೊಂದು ಸಾವಿರಾರು ಮೂಕ ಪ್ರಾಣಿಗಳ ಬಲಿ ನಡೀತಾ ಇರುತ್ತೆ ಅದರ ಜೊತೆಗೆ ಒಂದು ಒಳ್ಳೆಯ ಕುಟುಂಬದಿಂದ ಬಂದಿರುವಂತಹ ತೇಜೋವಂತ ಯುವಕರ ನರಬಲಿಯೂ ಬೇಕಾಗಿರುತ್ತೆ ಆ ನರಬಲಿಯನ್ನು ಕೊಡೋದಕ್ಕೋಸ್ಕರ ಅವನ ತಳಾರನನ್ನು ಕಳಿಸ್ತಾನೆ ಕಳಿಸಿದಾಗ ಅಲ್ಲಿ ಇಬ್ಬರು ಅಭಯ ರುಚಿ ಮತ್ತು ಅಭಯಮತಿಯೊಂದು ಎಂಬುವಂಥ ತರುಣ ಅಣ್ಣ ತಂಗಿಯರು ಓಕೆ ಅಭಯ ರುಚಿ ಅಣ್ಣ ಅಭಯಮತಿ ತಂಗಿ ಅಣ್ಣ ತಂಗಿಯರವರು ಜೈನದೀಕ್ಷೆಯನ್ನು ವಹಿಸ್ಕೊಂಡ್ಬಿಡ್ತಾರೆ ಆಗಲೇ ಚಿಕ್ಕ ವಯಸ್ಸಿಗೆ ಜೈನದೀಕ್ಷೆಯನ್ನು ವಹಿಸ್ಕೊಂಡ್ಬಿಟ್ಟು ಅವರಲ್ಲಿ ಆ ಸಮ್ಯಕ್ತ್ವತೆ ಸಮ್ಯಕ್ತ್ವತೆ ಅಂತ ಹೇಳಿದ್ರೂ ಆ ಅಂತಿಮ ಜ್ಞಾನ ಜೈನ ಧರ್ಮದ ಉನ್ನತ ಜ್ಞಾನ ಅದು ಸಮ್ಯಕ್ತತೆ ಆ ಸಮ್ಯಕ್ತ ಸಿದ್ಧಿಯನ್ನು ಪಡ್ಕೊಂಡಿರುವಂಥ ಎಳೆಯ ತೇಜೋ ಆ ಬಾಲಕರು ಕಾಣ್ತಾರೆ ಅವ್ರನ್ನ ಆ ಯಮನ ಮನೆಯಂತಿರುವಂತಹ ಚಂಡಿಕಾ ದೇವಿಯ ದೇವಾಲಯಕ್ಕೆ ಕರ್ಕೊಂಡು ಬರ್ತಾರೆ ಸುಲಾ ಸೊ ಅವರು ಅವರೇನು ಮಾಡ್ತಾರೆ ಒಂದು ಸ್ವಲ್ಪವೂ ಕೂಡ ಅಂಜಿಕೆ ಅಳುಕು ಇಲ್ಲದೆ ರಾಜನ ಮುಂದೆ ನಿಂತ್ಕೊಳ್ತಾರೆ ಅವರ ತೇಜೋವಂತ ನುಡಿಗಳು ಆ ರಾಜನ ಮನಸೂರೆಗೊಳ್ತವೆ ಆಗ ಅಲ್ಲಿ ಅವರನ್ನು ಬಲಿ ಕೊಡುವ ಮುಂಚೆ ಅಲ್ಲಿರುವಂತಹ ಸಭಿಕರು ಹೇಳ್ತಾರೆ ನೀವು ರಾಜನನ್ನು ಅರಸಿ ಅಂತ ಅವ್ರು ಹೇಳ್ತಾರೆ ನಿರ್ಮಲ ಚಿತ್ತದಿಂದೇ ಧರ್ಮವನ್ನು ಪಾಲಿಸುವಂತ ನಿರ್ಮಲ ಧರ್ಮದಿಂದ ದರೆಯಂ ದೊರೆ ಅಂತ ನಿರ್ಮಲ ಧರ್ಮದಿಂದೇ ದರೆಯಂ ಪಾಲಿಸುವಂತ ಅಂದರೆ ಅವರಲ್ಲಿ ಅಳುಕಿಲ್ಲ ಇಲ್ಲ ಅಂತಹ ತೇಜೋವಂತವಾದ ವ್ಯಕ್ತಿತ್ವದ ಆ ಬಾಲಕನನ್ನು ನೋಡಿ ನಮ್ಮ ಯಾರಿಗೆ ಮಾರಿದ ತನಿಗೆ ಆಶ್ಚರ್ಯ ಆಗುತ್ತೆ ಅವನು ನಿಮ್ಮ ವೃತ್ತಾಂತವನ್ನು ಹೇಳಿ ಅಂತ ಹೇಳಿದಾಗ ನಮ್ಮ ಯಾರು ಅಭಿರುಚಿ ತನ್ನ ವೃತ್ತಾಂತವನ್ನು ತನ್ನ ಪೂರ್ವಜನ್ಮದ ಕಥೆಗಳನ್ನು ಹೇಳ್ತಾ ಹೋಗ್ತಾನೆ ಓಕೆ ಸೊ ಅಲ್ಲಿ ಕವಿ ಯಾಕೆ ಈ ಅಭಯ ರುಚಿ ಮತ್ತು ಮಾರದತ್ತನ ಮುಖಾಮುಖಿ ಮಾಡಿಬಿಟ್ಟು ಅಭಯ ರುಚಿ ಮುಖಾಂತರ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿಸಿದ್ದಾನೆ ಅಂತ ಹೇಳಿದ್ರೆ ಕವಿಯ ಮುಖ್ಯ ಉದ್ದೇಶ ಏನಪ್ಪಾ ಅಹಿಂಸೆ ಅಹಿಂಸಾ ತತ್ವ ಪ್ರತಿಪಾದನೆ ಈ ಕೃತಿಯ ಪ್ರಮುಖ ಉದ್ದೇಶ ಮಾರಿದತ್ತ ಹಿಂಸಾ ರಭಸಮತಿಯಾದಂಥವನ್ನು ಮಾರಿದತ್ತ ಕವಿ ಹೇಳ್ತಾನೆ ಹಿಂಸಾ ರಭಸಮತಿಯಾದ ಮಾರಿದತ್ತಂಗೆ ಸೈಪಂಪ್ ಪಳೆದು ಧರ್ಮಕ್ಕೆ ತಂದ ಶುಭಕಥನ ಇದು ಅಂತ ಸೈಪಂ ಅಂದರೆ ಒಳ್ಳೆಯದು ಒಳಿತನ್ನ ಸೈಪಂ ಅಂತ ಕರಿತೀವಿ ಓಕೆ ಹಿಂಸಾ ರವಸಮತಿಯಾದ ಮಾರಿದ ತಂಗೆ ಸೈಪಂ ಪೇಳು ಧರ್ಮಕ್ಕೆ ತಂದ ಶುಭಕಥನ ಈ ಜನನ ಯಶೋಧರ ಚರಿತೆ ಅಂತ ಹಾಗಾಗಿ ಹಿಂಸೆಯ ಹಿಂಸೆಯನ್ನು ಹೋಗಲಾಡಿಸಿಬಿಟ್ಟು ಅಹಿಂಸೆಯನ್ನು ಪ್ರತಿಪಾದಿಸುವ ಉದ್ದೇಶದಿಂದ ಜನಕವಿ ಈ ಕೃತಿಯನ್ನು ಬರೆದಿರುವಂತದ್ದು ಓಕೆ ಸೊ ಹಾಗಾಗಿ ತನ್ನ ಇಂದಿನ ಜನ್ಮ ವೃತ್ತಾಂತವನ್ನು ಹೇಳ್ತಾ ಹೇಳ್ತಾ ಯಶೋಧರಾಗಿದ್ದಂತಹ ಜನ್ಮದಲ್ಲಿ ಅವನು ತಾನು ಬಯಸದೆ ಅಲ್ವಾ ಯಶೋಧರ ಯಶೋಧರ ರಾಜ ಯಶೋಧರ ರಾಜ ಧರ್ಮದ ಅರಿವಿರುವಂಥವನು ಓಕೆ ಜೈನ ಧರ್ಮ ಅಹಿಂಸೆಯ ಪ್ರತಿಪಾದನೆಯ ಧರ್ಮ ಅನ್ನುವಂಥ ತಿಳುವಳಿಕೆ ಇರುವಂಥವನು ಯಶೋಧರ ತಾಯಿಯ ಮೋಹಕ್ಕೆ ಬಲಿ ಬಿದ್ದು ಓಕೆ ಅಲ್ಲೇನು ಮಾಡ್ತಾನೆ ತನಗೆ ಗೊತ್ತಿದ್ದೂ ಕೂಡ ಒಂದು ಸಾಂಕೇತಿಕ ಬಲಿಯನ್ನು ಅರ್ಪಿಸ್ತಾನೆ ಸಾಂಕೇತಿಕ ಬಲಿ ನೈಜ ಬಲಿಯಲ್ಲ ಸಾಂಕೇತಿಕವಾಗಿ ಒಂದು ಸುಂದರವಾದ ಹಿಟ್ಟಿನ ಹುಂಜವನ್ನು ಮಾಡಿಸಿಬಿಟ್ಟು ಬಲಿ ಕೊಡುವ ಅಲ್ಲಿ ಪ್ರಸಂಗ ಬರುತ್ತೆ ಓಕೆ ಅಲ್ಲೇನಾಗಿರುತ್ತೆ ಅವನಿಗೆ ತನ್ನ ಮಡದಿ ಆಗಿರುವಂಥವಳು ತನ್ನ ಪ್ರಿಯ ಮಡದಿ ತನ್ನ ಮನಪ್ರಿಯೆ ಯಶೋಧರನ ಮನಪ್ರಿಯೆ ಅಲ್ವಾ ಸೊ ಅಂಥವಳು ಬದಗ ಎಂಬ ಮಾವಟಿಗ ಅಷ್ಟವಂಕ ಅವನನ್ನು ಕೂಡೋದಕ್ಕೆ ಪ್ರತಿ ರಾತ್ರಿ ಹೋಗ್ತಾ ಇರ್ತಾಳೆ ಅದನ್ನು ನೋಡಿದಂತಹ ಯಶೋಧರನಿಗೆ ಕೋಪ ಬರುತ್ತೆ ರೋಷ ಬರುತ್ತೆ ಅಲ್ವಾ ತೋಳ್ ನಿಮಿರ್ದಿದು ಬಾಳ್ ನಿಮಿರ್ದ್ದು ತೋಳ್ ತೂಗಿದು ಇರುವರು ಎರಳ್ ಭಾಗ ಮಾಡಲ್ ಓಕೆ ತೋಳ್ ತೂಗಿದು ಬಾಳ್ ನಿಮಿರದು ಇರುವನುಮನ್ ಎರಡು ಭಾಗ ಮಾಡಲ್ ಇಬ್ಬರನ್ನ ಎರಳು ಭಾಗ ಮಾಡಿಬಿಡಬೇಕು ಅನ್ನುವಷ್ಟು ರೋಷ ಕೋಪ ಅದನ್ನು ಕವಿ ಏನು ಹೇಳ್ತಾನೆ ಬಾಳ್ನಿ ಮಿಡಿದುದು ಕತ್ತಿ ಅದಷ್ಟು ಕದೆ ನಿಂತ್ಕೊಂತಂತೆ ತೋಳ್ ತೂಗಿದು ಕಾಯಿ ಅದಷ್ಟು ಕದೇ ಹೊಡೆಯೋಕ್ಕೆ ಬಂತಂತೆ ಆ ಅಷ್ಟರ ಮಟ್ಟಿಗೆ ಏನು ಕೋಪ ಬಂದರೂ ಕೂಡ ಅವನ ಸಹನೆಯನ್ನು ತಾಳಿ ಚಿಂತಾಕ್ರಾಂತನಾಗಿದ್ದಾಗ ತಾಯಿ ಬಂದು ಕೇಳ್ತಾಳೆ ಯಾಕೆ ಹೀಗೆ ಚಿಂತಾಕ್ರಾಂತನಾಗಿ ತಾಯಿಗೆ ಸತ್ಯ ವಿಷಯವನ್ನು ಎಲ್ಲಿ ತಾಯಿ ಹೊಂತ್ಕೊಂತೋಳು ಅನ್ನುವಂಥ ಭಯ ಯಾರಿಗೆ ಯಶೋಧರನಿ ಹಾಗೆ ಅವನು ಹೇಳ್ತಾನೆ ಪೊಂದ ಅವರೇ ಕೊಳದಂಚೆ ಕಳಿಲ್ದಾವರೇ ಕೊಳದಲ್ಲಿ ನಲಿಯುವ ಕಂಡೆ ನಲಿಯುವುದನ್ನು ಕಂಡೆ ಅಂತ ಸಾಂಕೇತಿಕವಾಗಿ ಹೇಳ್ತಾನೆ ಅಲ್ವಾ ಹೊನ್ನಿನ ತಾವರ ಇರುವಂತಹ ಈ ಶುಭ್ರವಾದ ಕೊಳವನ್ನು ಬಿಟ್ಬಿಟ್ಟು ಆ ಒಂದು ಅಂಚೆ ಅಂದರೆ ಹಂಸ ಕೆಟ್ಟ ನೀರಿನ ಯಾವುದೋ ಒಂದು ಕೊಳದಲ್ಲಿ ಆಡುವ ಕನಸನ್ನು ಕಂಡೆ ನಾನು ಅಂತ ಓಕೆ ಸೊ ಇಲ್ಲಿ ಸಾಂಕೇತಿಕವಾಗಿ ಹೇಳ್ತಾನೆ ತಾಯಿಗೆ ಅದೇ ಯಾವುದೋ ದುಸ್ವಪ್ನ ಇರಬೇಕು ಮುಂದೊದಗಿ ಬರುವಂತಹ ಕೇಡಿನ ಸಂದೇಶವಿರಬೇಕು ಅಂತ ಹೇಳ್ಬಿಟ್ಟು ತಾಯಿ ಇಲ್ಲ ನೀನು ಇದಕ್ಕೆ ಮಾರಿದೇವಿಗೆ ಕುರಿಯನ್ನು ಬಲಿ ಕೊಟ್ಟರೆ ಮಾತ್ರ ನಿನಗೆ ಮುಕ್ತಿ ಅಥವಾ ನಿನಗಿಂತ ಕಷ್ಟಗಳಿಂದ ದೂರ ಸಿ ದೂರ ಆಗ್ತೀಯ ನೀನು ಅಂತ ಹೇಳಿದಾಗ ಅಲ್ಲಿ ಯಶೋಧರ ಅಹಿಂಸಾವೃತ ಪ್ರತಿಪಾದಕ ಜೈನ ಅವನು ಅನುಸಾರಿಯವನು ಅನುಯಾಯಿಯವನು ಅಲ್ವಾ ಸೊ ಅವನೇನು ಹೇಳ್ತಾನೆ ಕೆಲವೊಂದು ತಾತ್ವಿಕ ನುಡಿಗಳನ್ನು ಹೇಳಿ ತಾಯಿಯ ಮನಸ್ಸನ್ನು ಪ್ರಯತ್ನ ಪಡ್ತಾನೆ ಅಲ್ವಾ ಮೇಘಂ ಬಗೆ ಒಡೆ ಒದೆ ಹಿತಮಾಗದು ಜೀವದಯೇ ಜೈನ ಧರ್ಮಂ ಆದರೆ ತಾಯಿ ಮೋಹ ತಾಯಿಯ ಮೋಹ ಎಲ್ಲಿ ಮಗನಿಗೆ ಬಿಡುತ್ತೋ ಅಂತ ಹೇಳಿ ತಾಯಿ ಹೇಳ್ತಾಳೆ ನೀನು ಕುರಿಯನ ಬಲಿ ಕೊಡದೆ ಹೋದರೆ ನಾನು ನನ್ನನ್ನು ಬಲಿ ಅರ್ಪಿಸ್ಕೊಂಡು ಬಿಡುತ್ತೀನಿ ಅಂತ ತಾಯಿಯ ಮೋಹ ಬಿಡೋಕ್ಕಾಗ್ತಾ ಇಲ್ಲ ಅಲ್ವಾ ಸೊ ಅಮೃತಮತಿಯ ಆ ಒಂದು ಅನೈತಿಕ ಸಂಬಂಧ ಅದು ಒಂದು ಇವನ ಇವನನ್ನು ಬಲೆ ಹಾಕ್ಬಿಟ್ಟಿದೆ ಇವನ ಮನಸ್ಸನ್ನು ಬಲೆ ಹಾಕ್ಬಿಟ್ಟಿದೆ ಸೊ ಎರಡಕ್ಕೆ ತುತ್ತಾದಂಥ ಯಶೋಧರ ಅನಿವಾರ್ಯವಾಗಿ ಸಾಂಕೇತಿಕವಾಗಿ ಬಲಿಯನ್ನು ಕೊಡೋದಕ್ಕೆ ಒಪ್ಪಿಕೊಳ್ತಾನೆ ಹಿಟ್ಟಿನ ಹುಂಜದ ಹಿಟ್ಟಿನ ಕೋಳಿಯ ರೂಪದಲ್ಲಿ ಆ ಸುಂದರವಾಗಿ ಚಿತ್ರನು ತಯಾರು ಮಾಡಿದಂಥ ಹಿಟ್ಟಿನ ಕೋಳಿಯಲ್ಲಿ ಒಂದು ಬೆಂತರ ಒಂದು ಪಿಶಾಚಿ ಆಕರ್ಷಣೆಗೊಂಡು ಬಿಟ್ಟು ಆ ಹಿಟ್ಟಿನ ಕೋಳಿಯೊಳಗೆ ಅದು ಸೇರ್ಕೊಂಡ್ಬಿಡುತ್ತೆ ಓಕೆ ಇವರು ಬಲಿಯನ್ನು ಕೊಡುವ ಸಮಯದಲ್ಲಿ ಆ ಕವಿ ನೋಡಿ ಎಂಥ ಒಂದು ತಂತ್ರಗಾರಿಕೆಯನ್ನು ಬಳಸಿದಾನೆ ಆ ಬೆಂತರ ಕೊಕ್ಕೋ ಖೋಕ್ಕೋ ಅಂದ್ಬಿಡ್ತು ಓಕೆ ಒಳಗಿಂದ ಕೊಕ್ಕ ಕೋ ಅಂದ ತಕ್ಷಣ ಅಲ್ಲಿ ನೋಡಿ ಆ ಕೋಳಿಯಲ್ಲಿ ಜೀವವಿಲ್ಲ ಅದು ನಿಜವಾದ ರಕ್ತ ಬಲಿ ಅಲ್ಲ ಅದು ನರಬಲಿ ಅಲ್ಲ ಸಾರಿ ಪ್ರಾಣಿ ಬಲಿ ಅಲ್ಲ ಅದು ನೈಜ ಬಲಿಯಲ್ಲ ಅದು ಸಾಂಕೇತಿಕ ಬಲಿ ಆ ಕೊಕ್ಕೋ ದನಿಯಲ್ಲಿಂದ ಬಂತು ಹಾಗಾದರೆ ಮೇಲ್ನೋಟಕ್ಕೆ ಅದು ಪಿಶಾಚಿ ಖುಖೋ ಅಂದಿರುವುದು ಆದರೆ ಆದರೆ ಆ ಕೊಕ್ಕೋ ದನಿ ಇದೆಯಲ್ಲ ಅದು ಯಶೋಧರನ ಮನಸ್ಸಿನಲ್ಲಿ ಅವನು ಒಪ್ಪಿಕೊಂಡಿರುವ ಈ ಹಿಂಸೆಯ ಧ್ವನಿ ಅದು ಮೇಲ್ನೋಟಕ್ಕ ಹಿಂಸೆಯನ್ನು ನಡೆಸ್ತಾ ಇಲ್ಲ ಅಂತರಂಗದಲ್ಲಿ ಒಪ್ಪಿಕೊಂಡ ನಾನು ನನಗೆ ಒಳ್ಳೇದಾಗಬೇಕಂದ್ರೆ ಹಿಂಸೆಯನ್ನು ಕೊಡಲೇಬೇಕು ಅಂತ ಸೊ ಆ ಮಾನಸಿಕವಾಗಿ ಅವನು ಒಪ್ಪಿಕೊಂಡಿರುವ ಹಿಂಸೆಯ ಧ್ವನಿ ಆ ಕುಕ್ಕು ಅನ್ನುವಂಥ ಆ ಬೆಂತರ ಧ್ವನಿಯಾಗಿ ಹೊಮ್ಮುತ್ತೆ ಸೊ ಅವನ ಮನಸ್ಸಿಗೆ ವ್ಯಥೆ ಆಗುತ್ತೆ ನಾನು ಹಿಂಸೆಯನ್ನು ಬಿಟ್ಟೆ ಸಾಂಕೇತಿಕವಾಗಾದರೂ ಹಿಂಸೆಯನ್ನು ಮಾಡಿಬಿಟ್ನಲ್ಲ ಅದು ಅದು ಧರ್ಮಕ್ಕೆ ವಿರುದ್ಧವಾದುದು ಎನ್ನುವ ಪಶ್ಚಾತ್ತಾಪವನ್ನು ಪಡ್ತಾನೆ ನಂತರ ಅವನು ತಾಯಿಯ ಜೊತೆಗೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಅವನು ಜೈನ ತಪಸ್ಸನ್ನು ಆಚರಿಸ್ಕೋಕ್ ಹೋಗ್ತಾನೆ ಜೈನ ದೀಕ್ಷೆಯನ್ನು ತೆಗೆದು ತಪಸ್ಸನ್ನು ಆಚರಿಸ್ಕೋ ಹೋಗ್ತಾನೆ ಹೋಗುವ ಸಂದರ್ಭದಲ್ಲಿ ಮತ್ತೆ ಮತ್ತೆ ಈ ಅಮೃತ ಅಡ್ಡ ಬಂದ್ಬಿಟ್ಟು ಅವರನ್ನು ತಡಿತಾಳೆ ಏನು ಹೇಳ್ತಾಳೆ ಹೂವಿನ ಹಿಂದೆ ಪರಿಮಳ ಹೋಗು ಈ ಹೂವಿನನ್ನು ಬಿಟ್ಟು ಪರಿಮಳ ಇರೋದಕ್ಕೆ ಸಾಧ್ಯವಾ ಹಾಗೆ ನಿಮ್ಮನ್ನು ಬಿಟ್ಟು ನಾನು ಇರೋದಕ್ಕೆ ಸಾಧ್ಯವಿಲ್ಲ ನಾನು ನಿಮ್ಮ ಜೊತೆಗೆ ಅದಕ್ಕೆ ನಮ್ಮ ಮುಂಚೆ ನಾನು ಅರಮನೆಗೆ ಬಂದು ಕೆಲವ ಏನು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಸಮಯದಲ್ಲಿ ಅವಳು ವಿಷದ ಲಡ್ಡುಗೆಗಳನ್ನು ಉಳಿಸ್ಬಿಟ್ಟು ಆ ತನ್ನ ಅತ್ಯಮುತ್ತ ಗಣ್ಣನ ಕೊಂದುಬಿಡ್ತಾನೆ ಓಕೆ ಸೊ ಇದು ಕತೆ ಇದು ಯಶೋಧರನು ಮಾಡಿದಂತಹ ಮಾನಸಿಕ ಹಿಂಸೆ ಕರ್ಮ ಈ ಕರ್ಮದ ಫಲವಾಗಿ ಅವನು ಹಲವು ಜನ್ಮಗಳನ್ನು ಎತ್ತು ಬರಬೇಕು ನವಿಲು ಕೋಳಿ ನಾಯಿ ಇತ್ಯಾದಿ ಅವನ್ನೆಲ್ಲ ನೆನ್ಪಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಭವವಳಿಗಳುವು ಆ ಎಲ್ಲ ಕಥೆಗಳು ಮುಖ್ಯವಲ್ಲ ಆದರೆ ಕೋಳಿಯ ಜನ್ಮದಲ್ಲಿದ್ದಾಗ ಧರ್ಮಶ್ರವಣಗೊಂಡು ಧರ್ಮ ವಿಚಾರಗಳ ಅರಿವಾಗಿ ನಂತರ ಅವನು ಅಭಯಿರುಚಿ ಮತ್ತು ಅಭಯಮತಿಗಳಾಗಿ ಜನ್ಮ ತಾಳ್ತಾರೆ ಈ ಅಭಯ ರುಚಿ ಅಭಯಮತಿ ಯಾರೂ ಅಲ್ಲ ಯಶೋದರನಿದ್ದನಲ್ಲಪ್ಪ ಅವನ ಮಗ ಯಶೋಮತಿ ಮತ್ತು ಅವರ ಹೊಟ್ಟೆಯಲ್ಲಿಯೇ ಅಭಯ ರುಚಿ ಅಭಯ ಮತಿರು ಹುಡ್ತಾರೆ ಅಂದರೆ ಯಶೋಧರಣೆ ಅವನ ತನ್ನ ಮಗನ ಹೊಟ್ಟೆಯಲ್ಲಿ ಇನ್ನೊಂದು ರೂಪದಲ್ಲಿ ಹುಟ್ಟಿದಾಗೆ ಬಿಡಿ ಸೊ ಯಶೋಧರ ಯಶೋಮತಿಯರಿಗೆ ಹುಟ್ಟಿದಾಗ ಅವರು ಚಿಕ್ಕ ವಯಸ್ಸಲ್ಲಿ ಧರ್ಮ ದೀಕ್ಷೆನ ತೆಗೆದುಕೊತಾರೆ ತೆಗೆದುಕೊಂಡು ಸುಧರ್ಮಾಚಾರ ಶಿಷ್ಯರಾಗ್ತಾರೆ ಈ ಕಥೆಯನ್ನು ಮಾರಿದತ್ತನಿಗೆ ಹೇಳ್ತಾರೆ ಮಾರಿದತ್ತನಿಗೆ ಧರ್ಮದ ಅರಿವು ಮೂಡುತ್ತೆ ಅವನಕೊತೇ ಕೇವಲ ಮಾನಸಿಕ ಹಿಂಸೆ ಮಾಡಿದ್ದಕ್ಕೆ ಕೇವಲ ಸಂಕಲ್ಪ ಹಿಂಸೆ ಮಾಡಿದ್ದಕ್ಕೆ ಅದರ ಫಲವನ್ನು ನೀವು ಹಲವು ಜನ್ಮಗಳಲ್ಲಿ ಅನುಭವಿಸ್ಬೇಕಾಗಿ ಬಂತಲ್ಲ ನಾನು ಮಾರಿದತ್ತ ಪ್ರತಿವರ್ಷ ನನ್ನ ಇಷ್ಟ ದೇವತೆ ಮಾರಿದೇವತೆಗೆ ಇಷ್ಟೊಂದು ಸಾವಿರಾರು ಮೂಕ ಪ್ರಾಣಿಗಳ ಮಾರಣ ಹೋಮವನ್ನು ಮಾಡ್ತೀನಿ ನರಬಲಿಯನ್ನು ಕೊಡ್ತೀನಿ ಇನ್ನು ನನಗಿಂತ ಇನ್ನಂಥ ಪಾಪ ಕರ್ಮಗಳು ಅಂಟುಕೊಳ್ಬೋದು ಪಾಪ ಪ್ರಜ್ಞೆ ಮೊಳೆತು ಧರ್ಮಜ್ಞಾನ ಮೊಳೆತು ಅವನೇನು ಮಾಡ್ತಾನೆ ಆ ಕ್ಷಣ ಮಾತ್ರದಲ್ಲಿ ಏನು ಮಾಡ್ತಾನೆ ಹಿಂಸಾಚರಣೆಯನ್ನು ಬಿಡ್ತಾನೆ ಅವನ ಇಷ್ಟು ದೇವತೆ ಆದ ಮಾರದೇವತೆಯು ಕೂಡ ಬಂದ್ಬಿಟ್ಟು ಹೇಳ್ತಾಳೆ ಏನು ಹೇಳ್ತಾಳೆ ಲೈಕ್ ಏನು ಜೀವ ಜಾತದಿಂದ ಎನಗೆ ಬಲಿಯ ನಿತ್ತೊಡೆ ಮುನಿವೆನ್ ಅಂತ ಹೇಳ್ತಾಳೆ ನನಗೇನಾದರೂ ಜೀವಿಗಳನ್ನು ತಂದು ಬಲಿಯನ್ನು ನೀನು ಕೊಟ್ಬಿಟ್ರೆ ನಾನು ಕೋಪಗೊಂಡ್ಬಿಡ್ತೇನೆ ಮರದತ್ತ ಎಂಬಲಿಂದ ಬಲಿ ಕೊಡಂಗಿಲ್ಲ ನನಗೆ ತಾಯೇ ಇಷ್ಟು ದೇವತೆ ಹೇಳಿದ್ಮೇಲೆ ಅವನದಿಂದ ಏನು ಮಾತಿದೆ ಅವನು ಕೂಡ ಒಪ್ಕೊಂಡ್ಬಿಡ್ತಾನೆ ಕಡೆಯಲ್ಲಿ ಏನಾಗುತ್ತೆ ಮಾರದತ್ತ ಜನ ದೀಕ್ಷೆಯನ್ನು ಸ್ವೀಕರಿಸಿ ತಪಸ್ಸನ್ನು ಆಚರಿಸಿ ಅವನು ಮೋಕ್ಷಕ್ಕೆ ಹೋಗ್ತಾನೆ ಓಕೆ ಇವನು ಅಭಯ ರುಚಿ ಅಭಯಮತಿಯರು ಕೂಡ ಅವರು ಕೂಡ ತಪಸ್ಸನ್ನು ಆಚರಿಸ್ಬಿಟ್ಟವರು ಕೂಡ ಜೈನ ದೀಕ್ಷನ ತೆಗೆದುಕೊಂಡಿರ್ತಾರೆ ಆಲ್ರೆಡಿ ಅವರು ಕೂಡ ಮೋಕ್ಷ ಸಂಪಾದನೆಯನ್ನು ಮಾಡ್ತಾರೆ ಸೊ ಇಷ್ಟು ಕತೆ ಕಡೆಯಲ್ಲಿ ವ್ಯಕ್ತವಾಗುವಂಥ ಏನು ಸಂದೇಶ ಏನಪ್ಪ ಅಹಿಂಸೆ ಅಹಿಂಸೆ ಧರ್ಮಃ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಧರ್ಮ ಅಹಿಂಸೆ ಅದನ್ನು ಪ್ರತಿಪಾದಿಸುವುದು ಯಾವುದು ಜೈನ ಧರ್ಮಗಳು ಜೈನ ಧರ್ಮದಲ್ಲಿ ಅಹಿಂಸೆಯೇ ಮುಖ್ಯ ತತ್ವ ಪ್ರಮುಖ ತತ್ವ ಅಲ್ವಾ ವೃತ್ತಗಳು ನೋಡಿದ್ವಿ ಸತ್ಯ ಅಹಿಂಸೆ ಆಸ್ತೆ ಅಪರಿಗ್ರಹ ಬ್ರಹ್ಮಚರ್ಯ ಅಲ್ವಾ ಪಂಚಾಣುವೃತ್ತ ಅಹಿಂಸೆ ಭಾಳ ಪ್ರಮುಖವಾದದ್ದು ಸೊ ಈ ಒಂದು ಸಂದೇಶವನ್ನು ಕವಿ ಕೂಡ ಕೊಟ್ಟಿದ್ದಾನೆ ಸೊ ಈ ಪ್ರಶ್ನೆಯಲ್ಲಿ ಜನನ ಯಶೋಧರ ಚರಿತ್ರೆಯಲ್ಲಿ ವ್ಯಕ್ತವು ಧರ್ಮದ ಸ್ವರೂಪ ಅಂತ ಬಂದಾಗ ಕೆಲವೊಂದು ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಪೀಠಿಕೆ ಏನು ಬರಿಬೋದು ನೀವು ಪೀಠಿಕೆ ಏನು ಬರ್ಬೋದು ಅಂತ ಹೇಳಿದ್ರೆ ಯಾರು ಕವಿ ಚಕ್ರವರ್ತಿ ಅಂತ ಬರಿ ಚಕ್ರವರ್ತಿ ಕವಿಚಕ್ರವರ್ತಿ ಜನ್ನ ಕವಿ ವಿರಚಿತ ಯಶೋಧರ ಚರಿತೆಯು ಜೀವದೆಯೇ ಜೈನ ಧರ್ಮದ ಸಾರ ಅಥವಾ ಅಹಿಂಸೋ ಪರಮಧರ್ಮ ಎಂಬ ತತ್ವವನ್ನು ಸಾರುವಂತಹ ಜೈನ ಧಾರ್ಮಿಕ ಕೃತಿ ಸಿಂಪಲ್ ಓಕೆ ಸೊ ಕವಿಚಕ್ರವರ್ತಿ ಜನ್ನ ವಿರಚಿತ ಕೃತಿಯಾದಂಥ ಯಶೋಧರ ಚರಿತೆಯು ಜೀವದೆಯೇ ಜೈನ ಧರ್ಮದ ಸಾರ ಅಂತಲೂ ಬರಿಬೋದು ಇಲ್ಲ ಅಹಿಂಸೋ ಪರಮಧರ್ಮ ಎಂಬ ತತ್ವವನ್ನು ತತ್ವ ಸಾರುವಂಥ ಪ್ರಮುಖ ಚಂಪು ಕೃತಿಯಾಗಿದೆ ಇಷ್ಟು ಬರೆದ್ರು ಸಾಕು ಅರ್ಥದ ಸೊ ನಂತರ ಬಂದರೆ ಓಕೆ ನಂತರ ಬಂದರೆ ಬಾಡಿ ಮುಖ್ಯ ಭಾಗ ಉತ್ತರದ ಮುಖ್ಯ ಭಾಗದಲ್ಲಿ ಏನು ಬರೀತೀರ ಮೊದಲನೇದು ಕೃತಿಯ ಉದ್ದೇಶವನ್ನು ಉದ್ದೇಶ ಶುರು ಮಾಡ ಕೃತಿಯ ಉದ್ದೇಶ ಏನು ಕವಿ ಹೇಳ್ತಾನೆ ಕೃತಿಯ ಉದ್ದೇಶ ಬರೋಣ ಫಸ್ಟು ಮಾರಿದತ್ತನೆಂಬ ಹಿಂಸಾ ರಭಸಮತಿಗೆ ಸೈಪಂಪ್ ಹೇಳುದು ಧರ್ಮಕ್ಕೆ ತಂದ ಶುಭ ಯಾವುದು ಯಶೋಧರ ಚರಿತೆ ಕವಿ ಮುಂದುವರೆದು ಹೇಳ್ತಾನೆ ಯಶೋಧರ ಚರಿತೆಯನ್ನು ಆಲಿಸಿದವರಿಗೆ ಏನಾಗುತ್ತಂತೆ ಯಶೋ ಯಶೋಧರ ಚರಿತೆಯನ್ನು ಫಸ್ಟ್ ಆಫ್ ಆಲ್ ಯಾಕೆ ಬರೆದಂತ ಯಾಕೆ ಬರ್ದಂತ ಹೇಳಿದ್ರೆ ಜೀವ ದಯಾಷ್ಟಮಿ ಎಂಬ ವ್ರತವನ್ನು ಆಚರಿಸುವವರಿಗೆ ಜೀವ ದಯಾಷ್ಟಮಿ ಎಂಬ ವ್ರತವನ್ನು ಆಚರಿಸುವವರಿಗೆ ಸಮ್ಯಕ್ತ್ವ 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 ವಿಕಾಸಗೊಳ್ಳಲಿ ಎಂಬ ಕಾರಣಕ್ಕಾಗಿ ಸಮ್ಯಕ್ತ್ವ ಸಿದ್ಧಿ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಓಕೆ ಸಮ್ಯಕ್ ತಪಸ್ಸು ಓಕೆ ಸೊ ಇವೆಲ್ಲ ಸಮ್ಯಕ್ವಗಳು ಅಂದರೆ ಇವೆಲ್ಲ ಜೈನ ಧರ್ಮದ ತತ್ವ ವಿಚಾರಗಳನ್ನು ಪರಿಪಾಲನೆ ಮಾಡೋದವರಿಗೆ ಹೊಳೆಯುವಂಥ ಅಂತಿಮ ಜ್ಞಾನ ಅಂತಿಮ ಉದ್ದೇಶ ಸಮ್ಯಕ್ತ್ವ ಸಾಧನೆ ಸಮ್ಯಕ್ತ್ವ ಸಿದ್ಧಿ ಅಂಥವರು ಭೋಗದ ನಶ್ವರತೆಯನ್ನು ಅರ್ಥಕೊಂಡುಬಿಟ್ಟು ಧರ್ಮದ ತತ್ವ ವಿಚಾರಗಳ ಮಹತ್ವವನ್ನು ಅರ್ಥಕೊಂಡ್ಬಿಟ್ಟು ಅವರು ಯೋಗದ ಕಡೆ ಮುಖ ಮಾಡಿಬಿಟ್ಟು ಬದುಕನ್ನು ಸಾರ್ಥಕ ಮಾಡಿಕೊಳ್ತಾರೆ ಸಮ್ಯಕ್ತ ಸಿದ್ಧಿ ಸಾಧಿಸಂಥವ್ರು ಓಕೆ ಅವು ಇನ್ನೊಂದು ಮಾತು ಹೇಳ್ತಾನೆ ಜೈನದ ಯಶೋಧರ ಚರಿತ್ರೆಯನ್ನು ಆಲಿಸಿದ್ರೆ ಏನಾಗುತ್ತಂತೆ ಕತ್ತಲೆಯಂತಿರುವ ಪಾಪವೆಲ್ಲ ಕಳೆದು ಹೋಗುತ್ತೆ ಜೈನ ಧರ್ಮ ಒಂಥರ ಬೆಳಕಿನ ಹಾಗೆ ಅಂತ ಹೇಳ್ತಾನೆ ಜೈನ ಧರ್ಮವನ್ನು ಆಲಿಸುವಂತರೆ ಚಂದ್ರೋದಯವಾದಂತೆ ಅಂತ ಹೇಳ್ತಾನೆ ಚಂದ್ರೋದಯ ಚಂದ್ರೋದಯ ಸೂರ್ಯೋದಯ ಅಂದರೆ ಯಾಕೆ ಸೂರ್ಯೋದಯ ಬೆಳೆಸ ಬಳಸಲ ಸರನು ಅಂದರೆ ಸೂರ್ಯನ ಕಿರಣಗಳಿಗಿಂತ ಚಂದ್ರನ ಬೆಳಕು ತಂಪಾಗಿರುತ್ತೆ ಅಲ್ವಾ ಮನಸ್ಸಿಗೆ ಇಡಿಸುವ ಹಾಗಿರುತ್ತೆ ಓಕೆ ಸೊ ಚಂದ್ರೋಯವದಂತೆ ಏನಾಗುತ್ತಂತೆ ಕತ್ತಲೆಯಂತಿರುವ ಪಾಪಗಳೆಲ್ಲ ತೊಲಗುತ್ತವೆ ಅಂತೆ ತೊಲಗುತ್ತವೆ ಕೃತಿಯ ಉದ್ದೇಶ ನಂತರ ಬಂದರೆ ಈ ಅಭಯ ರುಚಿ ಎಂ ಮಾರಿದತ್ತನೆಂಬುವನು ನರಬಲಿ ಕೂಡಲು ಅಭಯರುಚಿಯನ್ನೇ ಕರ್ಕೊಂಡು ಬಂದಾಗ ಅಭಯರುಚಿ ತನ್ನ ಜನ್ಮ ವೃತ್ತಾಂತದ ಮೂಲಕ ಹಿಂಸೆಯ ಪ್ರತಿಫಲವನ್ನು ವಿವರಿಸ್ತಾನೆ ಯಾರಿಗೆ ಮಾರಿದತ್ತನಿಗೆ ಹಾಗಾಗಿ ಇಲ್ಲಿ ಹಿಂಸೆ ಹಿಂಸೆಯ ಸ್ವರೂಪ ಹಾಗೂ ಫಲ ಅವುಗಳನ್ನು ಹೇಳ್ತಾ ಹೋಗ್ತಾನೆ ಅವುಗಳ ಮೂಲಕ ಭವಾವಳಿಗಳ ಮೂಲಕ ಯಾರು ಹೇಳ್ತಾರೆ ಅಭಯರುಚಿ ಓಕೆ ಏನು ಹೇಳ್ತಾನೆ ಯಶೋಧರನ ಜನ್ಮದಲ್ಲಿ ಯಶೋಧರ ಜೈನ ಧರ್ಮ ಪ್ರತಿಪಾದಕ ಅಲ್ವಾ ಅಲ್ಲಿ ಅವನಿಗೆ ಬಿದ್ದಂತಹ ಕೆಟ್ಟ ಕನಸನ ಸಂಕ್ಷಿಪ್ತವಾಗಿರಬೇಕು ಅವನಿಗೆ ಬಿದ್ದಂತಹ ಕೆಟ್ಟ ಕನಸ ನಿವಾರಣೆಗೆ ತಾಯಿ ಬಲಿ ಕೊಡಬೇಕೆಂದು ಏನು ಮಾಡಿದಾಗ ಪ್ರೇರೇಪಿಸಿದಾಗ ಅವನು ಒಪ್ಪೋದಿಲ್ಲ ಏನು ಹೇಳ್ತಾನೆ ಅವನ ಕೆಲವೊಂದು ಮಾತುಗಳು ಬರ್ಬೋದು ಏನು ಜೀವ ಅವನು ಹೇಳ್ತಾನೆ ಇಲ್ಲೇನು ಬರೆಯುವ ಮೇಘಂ ಬಗೆ ಒಡೆ ವಧೆ ಹಿತಮಾಗದು ಮೇಘಮ್ ಅಂದರೆ ಒಳ್ಳೆಯದನ್ನು ಒಳ್ಳೆಯ ಉದ್ದೇಶದಿಂದ ನೀನೇನು ಕೆಲಸ ಒಳ್ಳೆಯ ಉದ್ದೇಶದಿಂದ ನೀನು ಬಲಿ ಕೊಟ್ಟರೂ ಕೂಡ ಅದು ಒಳ್ಳೆಯದಾಗೋದಿಲ್ಲ ಅಲ್ಲಿ ಉದ್ದೇಶ ಮುಖ್ಯ ಅಲ್ಲ ನೀನು ಮಾಡ್ತಿರುವಂಥ ಕೃತ್ಯ ಮುಖ್ಯ ಓಕೆ ನೀನು ಒಳ್ಳೆಯ ಮನಸ್ಸಿನ ಇಟ್ಕೊಂಡಿದ್ಯಾ ನೀನು ಹಂಗಾರೆ ಬಲಿ ಕೊಡಬೇಡ ಮೇಘಂಬಗೆ ಒಡೆ ಒದೇ ಹಿತಮಾಗೋದು ಮುಂದುವರೆ ಹೇಳ್ತಾನೆ ದಯ ಜೀವದಯೇ ಜೈನ ಧರ್ಮಂ ಅಂದ್ರೆ ಇಲ್ಲಿ ಯಶೋಧರನಿಗೆ ಧರ್ಮದ ಅರಿವು ಇತ್ತು ಧರ್ಮದ ತಿಳುವಳಿಕೆ ಇತ್ತು ಅನ್ನುವಂಥದ್ದು ಸೊ ಆದರೂ ಕೂಡ ಇಲ್ಲಿ ಯಶೋಧರ ಏನು ಮಾಡಬೇಕಾಗುತ್ತೆ ತಾಯಿಯ ಒತ್ತಾಯಕ್ಕೋಸ್ಕರ ಏನು ಮಾಡ್ತಾನೆ ಹಿಟ್ಟಿನ ಉಂಜವನ್ನ ಹಿಟ್ಟಿನ ಕೋಳಿಯನ್ನು ಸಾಂಕೇತಿಕ ಅಥವಾ ಸಾಂಕೇತಿಕ ಬಲಿ ಕೊಟ್ಟಿದ್ದು ಅದು ಮಾನಸಿಕ ಹಿಂಸೆಯ ಮಾನಸಿಕ ಹಿಂಸೆಯನ್ನು ಸೂಚಿಸುತ್ತೆ ಯಾಕೆ ಅದು ನೈಜ ಹಿಂಸೆ ಅಲ್ಲವಾದರೂ ಮನಸ್ಸಿನಲ್ಲಿ ಒಪ್ಪಿ ಮನಸ್ಸಲ್ಲಿ ಹಿಂಸೆಯನ್ನು ಒಪ್ಪಿ ನಡೆಸಿದ ಕೃತ್ಯ ಓಕೆ ಇದರ ಪ್ರತಿಫಲವನ್ನು ಹಲವು ಜನ್ಮಗಳನ್ನು ಅನುಭವಿಸ್ಬೇಕಾಗತ್ತೆ ಯಾರು ಅಭಯ ಸಾರಿ ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಹಲವು ಜನ್ಮಗಳಲ್ಲಿ ಸುಮ್ಮನೆ ಬರಿದೆ ಮೊಸಳೆ ನವಿಲು ನಾಯಿ ಕೋಳಿ ಇತ್ಯಾದಿ ಜನ್ಮಗಳನ್ನೆತ್ತಿ ಅದರ ಫಲವನ್ನು ಅನುಭವಿಸಬೇಕಾಗತ್ತೆ ನಂತರ ಕೋಳಿಯ ಜನ್ಮದಲ್ಲಿ ಧರ್ಮಶ್ರವಣವಾಗಿ ಧರ್ಮಶ್ರವಣ ಅಂದ್ರೇನು ಅಲ್ಲಿ ಕೋಳಿಯಾಗಿ ಕಾಡುಗಳಲ್ಲಿ ಅಳಿತಾ ಇರಬೇಕಾದ್ರೆ ಕಾಡು ಕೋಳಿ ಅಲ್ಲಿ ಒಬ್ಬ ಮುನಿಗಳು ಬರ್ತಾರೆ ಆ ಕಂಪನ ಮುನಿಗಳು ಅಂತ ಆ ಮುನಿಗಳಿಂದ ಧರ್ಮಶ್ರವಣ ಅವ್ರು ಯಾರಿಗೋ ಧರ್ಮೋಪದೇಶ ಮಾಡ್ತಾ ಇರ್ತಾರೆ ಆ ಉಪದೇಶ ಇವು ಕೋಳಿಗಳ ಕೆಳಗೆ ಬಿದ್ದು ಅವು ಕೂಡ ಏನು ಮಾಡ್ತವೆ ಕೋಳಿ ಜನ್ಮದಲ್ಲಿ ಧರ್ಮೋಪದೇಶವಾಗಿ ಏನು ಮಾಡ್ತಾರೆ ಅಭಯ ರುಚಿ ಹಾಗೂ ಅಭಯ ಮತಿ ಮತಿಯರಾಗಿ ಜನ್ಮ ತಾಳ್ತಾರೆ ಓಕೆ ಇದು ಸಂಕಲ್ಪ ಹಿಂಸೆ ಅಥವಾ ಮಾನಸಿಕ ಹಿಂಸೆಯ ಪರಿಣಾಮವಾಗಿ ಅವರು ಅನುಭವಿಸಿದಂತಹ ಕರ್ಮಗಳು ಎಲ್ಲಿ ಹಲವು ಜನ್ಮಗಳಲ್ಲಿ ಅರ್ಥದ ಸೊ ಇದು ಭವಾವಳಿ ಸಂಕಲ್ಪ ಹಿಂಸೆ ಆಯಿತು ಭವಳಿ ಆಯಿತು ನೆಕ್ಸ್ಟು ಮಾರಿದತ್ತ ಇದು ಮಾರಿದತ್ತನ ಮೇಲೆ ಪರಿಣಾಮ ಬೀಳ್ತು ಮಾರಿದತ್ತನ ಆರಾಧ್ಯ ದೈವ ಆರಾಧ್ಯ ದೇವತೆ ಅಥವಾ ಅವನ ಆರಾಧ್ಯ ದೇವ ದೇವತೆ ಯಾರು ಚಂಡಮಾರಿ ಓಕೆ ಏನು ಅವಳು ಅವಳ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ ಸದಾ ಹಿಂಸೆಯನ್ನು ಬಯಸುವಂತ ಚಂಡಮಾರಿ ಏನ್ ಹೇಳ್ತಾಳೆ ಜೀವ ಜಾತ ದಿಂದೆನಗೆ ಬಲಿಯ ನಿತ್ತೊಡೆ ಮುನಿವೆನ್ ಎಂದು ಹಿಂಸೆಯನ್ನು ತ್ಯಜಿಸ್ತಾಳೆ ಆ ಕಾರಣಕ್ಕಾಗಿ ಮಾರದತ್ತನೂ ಕೂಡ ಅಹಿಂಸಾವೃತ ಪರಿಪಾಲಕನಾಗ್ತಾನೆ ಜನದೀಕ್ಷೆಯನ್ನು ವಹಿಸ್ಬಿಟ್ಟು ತಪಸ್ಸನ್ನು ಆಚರಿಸ್ತಾನೆ ಓಕೆ ಅದೇ ರೀತಿ ನಮ್ಮ ಯಶೋಧರನ ಮಠದಿ ಅಮೃತಮತಿ ತನ್ನ ಗಂಡ ಹಾಗೂ ಅತ್ತೆಯನ್ನು ಕೊಂದ ಕಾರಣಕ್ಕಾಗಿ ಧೂಮಪ್ರಭೆ ಎಂಬ ನರಕಕ್ಕೆ ತುತ್ತಾಗ್ತಾಳೆ ಹಾಗಾಗಿ ಈ ಕಥೆ ಏನತ್ತೆ ಹಿಂಸೆಯ ಸತ್ಪಲ ಹಿಂಸೆಯ ದುಷ್ಫಲ ಹಾಗೂ ಅಹಿಂಸೆಯ ಸತ್ಪಲವನ್ನ ಸಾರುವಂತಹ ಕೃತಿ ಇದು ಅಹಿಂಸೆಯ ಸತ್ಪಲವನ್ನ ಸಾರುವಂತಹ ಕೃತಿ ಲಾಸ್ಟ್ ಬರ್ತಾ ಇನ್ನೊಂದು ಪಾಯಿಂಟ್ ಹೇಳಬೇಕಾಗುತ್ತೆ ಏನು ನೈಜ ಹಿಂಸೆ ಮತ್ತು ಸಂಕಲ್ಪ ಹಿಂಸೆ ಇವುಗಳ ಸ್ವರೂಪ ಮಾರದತ್ತ ನಡೆಸಿದೇನಪ್ಪ ನೈಜ ಹಿಂಸೆಯನ್ನ ಯಶೋಧರನದ್ದು ಸಂಕಲ್ಪ ಹಿಂಸೆ ಸಂಕಲ್ಪ ಹಿಂಸೆ ಅಂದರೆ ಮನಸ್ಸಿನಲ್ಲಿ ಹಿಂಸೆಯನ್ನ ಸಂಕಲ್ಪಿಸಿ ನಡೆಸಿದಂಥ ಕೃತ್ಯ ಓಕೆ ಸೊ ನಾವು ನೋಡಿದ್ದೇನು ಅಂತ ಹೇಳಿದ್ರೆ ಮಾರದತ್ತ ನೈಜ ಹಿಂಸೆ ನಡೆಸಿದ್ರು ಕೂಡ ಒಂದೇ ಜನ್ಮದಲ್ಲಿ ಒಂದು ತಪಸ್ಸನ್ನು ಆಚರಿಸಿದ್ದಕ್ಕೆ ಅವನಿಗೆ ಮುಕ್ತಿ ಸಿಕ್ಬಿಡುತ್ತೆ ಓಕೆ ಒಂದೇ ಜನ್ಮದಲ್ಲಿ ಮುಕ್ತಿ ಸಂಪಾದನೆ ಆದರೆ ಯಶೋಧರ ಹಲವು ಜನ್ಮಗಳಲ್ಲಿ ತೊಳೆಬೇಕಾಗತ್ತೆ ಕಾರಣ ಇಷ್ಟೇ ಮಾರದತ್ತ ನಡೆಸಿದ ಇಂಥ ಹಿಂಸೆ ಧರ್ಮಜ್ಞಾನವಿಲ್ಲದೆ ನಡೆಸಿದ್ದು ಮಾರದತ್ತನಿಗೆ ಧರ್ಮಜ್ಞಾನವಿರಲಿಲ್ಲ ಆದರೆ ಯಶೋಧರ ಧರ್ಮದ ಅರಿವಿದ್ದವನು ಹಾಗೆ ಕೃತಿ ಏನು ಹೇಳುತ್ತೆ ಧರ್ಮಜ್ಞಾನವಿದ್ದು ಮನಸ್ಸಿನಲ್ಲಿ ಹಿಂಸೆಯನ್ನು ಒಪ್ಪಿಕೊಂಡರೂ ಕೂಡ ಅದು ಧರ್ಮಜ್ಞಾನವಿಲ್ಲದೆ ನಡೆದಂತಹ ನೈಜ ಹಿಂಸೆಗಿಂತ ಅತ್ಯಂತ ಪಾಪಕಾರವಾದ ಪಾಪಕರವಾದದ್ದು ಹಾಗಾಗಿ ಇಂದಿನ ಸಮಾಜಕ್ಕೆ ಸಂದೇಶ ಕೊಡ್ತೀನಿ ಏನು ನಮ್ಮ ಯಶೋಧರ ಸಾರಿ ನಮ್ಮ ಜನ್ನ ಬುದ್ಧಿ ಇರುವಂಥವರು ಜ್ಞಾನಿಗಳು ವಿದ್ಯಾವಂತರು ನಡೆಸುವಂತಹ ತಪ್ಪುಗಳಿಗೆ ಕ್ಷಮೆ ಇಲ್ಲ ಅವಿದ್ಯಾವಂತರು ಅಜ್ಞಾನಿಗಳು ನಡೆಸಿದ ತಪ್ಪಿಗಿಂತ ವಿದ್ಯಾವಂತರು ಜ್ಞಾನಿಗಳು ಪ್ರಜ್ಞಾವಂತರು ನಡೆಸುವಂಥ ತಪ್ಪುಗೆ ತಪ್ಪು ಅತ್ಯಂತ ಪಾಪಕರವಾದುದು ಸ ಪ್ರಸಕ್ತ ಸಮಕಾಲೀನ ಸಮಾಜಕ್ಕೆ ಜನ ಕೊಟ್ಟಿರುವಂತಹ ಸಂದೇಶ ಈ ಕೃತಿಯ ಮೂಲಕ ಓಕೆ ಸೊ ಇವೆಲ್ಲ ನಾವು ಧರ್ಮದ ಸ್ವರೂಪ ಅಂತ ನಾವು ಇವನ್ನ ವಿಂಗಡಿಸ್ಬೋದು